ಇರೋ ನಂಬರ್ ತಗೊಂಡು ಫೋನ್ ಮಾಡಿ ಓನರ್ಗೆಲ್ಲ ಫೋನ್ ಮಾಡಿ ಕೇಳಿದ್ರ, ನಮ್ಮ ನಂಬರ್ ಕೊಡಿ, ನಮ್ಮ ನಂಬರ್ ಕೊಡಿ, ಡ್ರೈವರ್ ನಂಬರ್ ಕೊಡಿ, ಶಂಕರಣ್ಣ ನಂಬರ್ ಕೊಡಿ ಅಂತ. ಏನಕ್ಕಂತ ಈ ಗ್ಯಾಪಲ್ಲಿ ರಾಂಗ್ ರೂಟ್ ತಗೋಬೇಕು, ಅಲ್ಲಿ ಹೋಗ್ಬಿಟ್ರೆ ಸಿಟಿ ಒಳಗೆ ಹೋಗ್ಬೇಕಾಗತ್ತೆ. ರಾಂಗ್ ರೂಟ್ ಇದು ತಗೊಂಡು ಮತ್ತೆ ಒಂದಿಲ್ಲದೆ ಒಂದು ದಿವಸ ಸಿಕ್ಕೇ ಸಿಗ್ತೀವಿ. ಮಾತಾಡ್ಸ ನಮ್ಮ ಬ್ರದರ್, ತಲೆನೇ ಕೆಡ್ಸ್ಕೋಬೇಡಿ. ಒಂದು ಗಾದೆ ಇಲ್ವ, ಊರಿಗೆ ಬಂದವರು ನೀರಿಗೆ ಬರಲೇಬೇಕು, ಉಪ್ಪಿನ ಅಂಗಡಿ ಬಂದವರು ಪುತ್ತೂರಿಗೆ ಬರಲೇಬೇಕು. 14 wheel ನಮ್ಮ ಅಜಯ್ ಬ್ರದರ್ ಅವ್ರದ್ದು. ಈ ಗಾಡಿ ಬಂದ್ಬಿಟ್ಟು 4225 ಅಂದರೆ 42 ton. ಇವ್ರು ನೋಡಿ, ಇವ್ರು ನೋಡಿ, ಸಾವುಕಾರರು ಮಲಗವ್ರೆ. ಫ್ಯಾನ್ ಹಾಕ್ಕೊಂಡು, ಫ್ಯಾನ್ ನಾವು ಹಾಕೊಂಡಿದ್ದೀವಿ, ಅವರು ಆ ಕಡೆ ಮಲಗವ್ರೆ. ಶ್ರಮಜೀವಿಯ ಹಾಯ್ ಸ್ನೇಹಿತರೆ, ವೆಲ್ಕಮ್ ಟು SL ಟ್ರಕ್ ಕ್ಲಬ್ಸ್ ಮತ್ತೊಂದು ವೀಡಿಯೋಗೆ ಸ್ವಾಗತ. ಎಲ್ಲಿದ್ದೀನಪ್ಪ ಅಂದರೆ ನೆಲಮಂಗಲದಲ್ಲಿದ್ದೀನಿ. ಹೊಸೂರಲ್ಲಿ ಲೋಡ್ ಮಾಡ್ತಾ ಬಂದೆ, ಹುಷಾರಿರಲಿಲ್ಲ ನಿನ್ನೆ ಅಲ್ಲ ಇವತ್ತು ಬೆಳಗ್ಗೆಲ್ಲ, ಹುಷಾರಿರಲಿಲ್ಲ, ಏನೂ ವೀಡಿಯೋ ಮಾಡೋಕೆ ಹೋಗಿಲ್ಲ. ಹಂಗೆ ವೀಡಿಯೋ ಮಾಡ್ಕೊಂಡು ಲೋಡ್ ಮಾಡ್ಕೊಂಡು ಬಂದಿದ್ದೀನಿ. ಲೋಡು ಮಾಮೂಲಿ ಮಂಗಳೂರು ಲೋಡ್ ಮಾಡಿದ್ದೀನಿ, ಲೋಡ್ಗಳೇ ಇಲ್ಲ. 2 ದಿನ ಆಲ್ಟಾಗಿ ಲೋಡ್ ಮಾಡಿದ್ದೀನಿ. ನಿನ್ನೆ ಲೋಡ್ಗೋದೆ, ಲೋಡ್ ಆಗಿಲ್ಲ. ಇವತ್ತು ಲೋಡ್ ಮಾಡ್ಕೊಂಡು ಬರ್ತಾ ಇದ್ದೀನಿ. ಪೆಟ್ರೋಲ್ ಬಂಕ್ ಡೀಸೆಲ್ ಹಾಕ್ಸ್ತಾ ಇದ್ದೀನಿ, 13,000 ಡೀಸೆಲ್ ಹಾಕ್ಸ್ತಾ ಇದ್ದೀವಿ. 13,000 ಹಾಸ್ಕೊಂಡು ಹೋಗೋಣ. ಲೋಡ್ಗಳಿಲ್ಲ, ಫುಲ್ ಟೈಮ್ ಮಾಡಿಸ್ತಾ ಇಲ್ಲ ಯಜಮಾನ್ರು. ಇದೊಳಗೆ ಲೋಡ್ದೆ ದೊಡ್ಡ ಸಮಸ್ಯೆ. ಆಮೇಲೆ ವಾಯ್ಸು, ಗಂಟ್ಲು ಉರಿ, ಸಿಕ್ಕಾಬಟ್ಟೆ, ನೆಗಡಿ, ಬೆಳಗ್ಗೆ ಅಂದ ಫುಲ್ಲು ಜ್ವರ ಮಾತ್ರ ತಗೊಂಡು. ಇನ್ನು ಸ್ವಲ್ಪ ಜ್ವರ ಕಮ್ಮಿ ಆಗೈತೆ, ಗಂಟ್ಲೆಲ್ಲ ಹಂಗೆ ಇದ್ದಾವೆ, ಏನು ಮಾಡೋಕ್ಕಾಗಲ್ಲ. ನಿಲ್ಸ್ಕೊಂಡ್ರೆ ಗಾಡಿ ನಿಲ್ಸ್ಕೊಂಡ್ರೆ ಸಮಾಧಾನ ಆಗೋಲ್ಲ, ಹೋಗ್ಬೇಕು. ಮೊದಲೇ ಲೋಡ್ಗಳಿಲ್ಲ, ಈ ಟೈಮಲ್ಲಿ ನಿಲ್ಸ್ಕೊಂಡ್ರೆ ಪ್ರಾಬ್ಲಮ್ ಆಗುತ್ತೆ ಅಂದ್ಕೊಂಡು ಲೋಡ್ ಮಾಡಿದ್ದೀನಿ. ಹೊಸೂರು ಬಿಟ್ಟು ಮುಂದೆ ಡೆಂಕನಕೋಟೆ ಅಂತೇಳಿ ಲಿಕ್ಕೇನ ಐತೆ ಊರ ಹೆಸರೇ ನನಗೆ ನೆನಪು ಬರೋಲ್ಲ ಅಂತ. ರಾಯಕೋಟೆ ರೋಡಲ್ಲಿ ಲೋಡಾಗಿದ್ದು. ಬನ್ನಿ ಡೀಸೆಲ್ ಹಾಕ್ಸ್ಕೊಂಡು ಅಲ್ಲ ಹೋಗೋಣ. ಇಲ್ಲಿ ನಮ್ಮ ಸಬ್ಸ್ಕ್ರೈಬರ್ಗೂ ಸಿಕ್ಕಿದ್ರು, ಅವ್ರಿಗೆ ಮಾತಾಡ್ಸ್ಕೊಂಡಿದ್ವಿ. ಈಗ ಟೀ ಕುಡಿಯೋಕೆ ನಿಲ್ಸಿದ್ರು ತೋಲ್ ಹತ್ರ, ಅದ್ರ ಮಾತಾಡ್ಸ್ಕೊಂಡು ಅವರು ಗಾಡಿ ಮುಂದೆ, ಅವರು ಉಡುಪಿಗೆ ಲೋಡು ಡ್ರಿಂಕ್ಸ್ ಹೋಯ್ತವ್ರೆ, ಮುಂದೆ ಸಿಗ್ತಾರೆ ಕ್ಯಾಂಟರ್ ಕಡೆಯವರು. ಹಾಗೆ ಮಾತಾಡ್ಸ್ಕೊಂಡು ಹೋಗೋಣ. ತಲೆ ಕೆಟ್ಟೋಗ್ಬಿಡುತ್ತೆ, ಲೋಡ್ ವಿಷಯನೇ ದೊಡ್ಡ ತಲೆ ಕೆಟ್ಟು. ಅದ್ರಲ್ಲಿ ಬೇರೆ ಜ್ವರ ಬೇರೆ, 2 ದಿವಸದಿಂದ ಲೋಡ್ ಇಲ್ಲ. ಬೆಳಗ್ಗೆ ಯಜಮಾನ್ರು ಲೋಡ್ ಹೇಳ್ತಾರೆ, ಫುಲ್ಲು ಜ್ವರ. ಬೇಡ ಅನ್ನೋಂಗಿಲ್ಲ, ಬಿಡ ಅನ್ನೋಂಗಿಲ್ಲ. ಕಣ್ಣು ನೋಡಿ ಹೆಂಗಾಗ್ಬಿಡ, ನೀರು ಸೋರ್ತಾನೆ ಇರ್ತದೆ ಕಣ್ಣಿಗೆ, ಏನಂತ ಗೊತ್ತಿಲ್ಲ. ನೆಗಡಿ ಆಗಿ ಆಗಿ ಬನ್ನಿ, ಲೋಡು ಏನಂತ ಅಂತ ನಿಮಗೆ ಹೇಳ್ತಾ ಹೋಗ್ತೀನಿ. ಆ ಲೋಡಿಂಗ್ ಪಾಯಿಂಟಲ್ಲೆಲ್ಲ ಗೊತ್ತಾಗುತ್ತೆ. ಸೊ ಟಿಕೆಟಿಂಗ್ ಹೋಗೋಣ. ಇಲ್ಲಿ ರೇಟು 89 rupees ನಮ್ಮ ನೆಲಮಂಗಲ ಬಿಟ್ಟು ಮುಂದೆ. ಸ್ನೇಹಿತರೆ, ಬೆಳ್ಳೂರು ಕ್ರಾಸಲ್ಲಿ ಇದ್ದೀನಿ ನೋಡಿ. ಮೈಸೂರು ಹೋಗೋದು ಇದು, ಚುಂಚನಗಿರಿ ದೇವಸ್ಥಾನಕ್ಕೆ ಹೋಗೋ ದಾರಿ. ಅಲ್ಲಿ ಐತೆ ನೋಡಿ ಗೋಲ್ಡ್, ಯಾವುದೋ ಗಾಡಿ ಬಂತು, ಚೆನ್ನಾಗಿ ಕಾಣ್ತಾ ಇಲ್ಲ. ಆದಿ ಚುಂಚನಗಿರಿ ಮಹಾಸ್ಥಾನ ಮಠಕ್ಕೆ ದಾರಿ. ಬೆಳಗ್ಗೆ ಸ್ಟೋಲಾಗಿ ನಿಲ್ಲಿಸಿ ಟೀಗೆ ಕುಡ್ಕೊಂಡ್ವಿ. ನಮ್ಮ ಸಬ್ಸ್ಕ್ರೈಬರ್ ನಾವು ಜೊತೆಲೆಲ್ಲ, ಅವರು ಜೊತೆಲಿ ಬರ್ತವ್ರೆ. ಮಾತಂತೂ ಜಾಸ್ತಿ ಆಡೋಕ್ಕಾಗ್ತಿಲ್ಲ, ಬೇಜಾರು ಮಾಡ್ಕೋಬೇಡಿ. ವಾಯ್ಸ್ ಕಮ್ಮಿ ಆದರೆ ಸ್ವಲ್ಪ ಸೌಂಡ್ ಜಾಸ್ತಿ ಇಟ್ಕೊಂಡು ಕೇಳಿಸ್ಕೊಳ್ಳಿ. ಇನ್ನೊಂದು ಏನಪ್ಪ ಅಂದರೆ, ಒಂದು ವಿಷಯ ಹೇಳಬೇಕಾಗಿತ್ತು, ಅದಕ್ಕೆ ಇಲ್ಲಿ ವಿಡಿಯೋ ಮಾಡೋದು ಶುರು ಮಾಡಿದೆ. ಮೊನ್ನೆ ಲಾಸ್ಟ್ ವಿಡಿಯೋದಲ್ಲಿ ಒಂದು ನಮ್ಮ ಗಾಡಿ ಮೇಲಿರೋ ನಂಬರ್ ತಗೊಂಡು ಫೋನ್ ಮಾಡಿ ಓನರ್ಗೆಲ್ಲ ಫೋನ್ ಮಾಡಿ ಕೇಳಿದ್ರ, ನಮ್ಮ ನಂಬರ್ ಕೊಡಿ, ನಮ್ಮ ನಂಬರ್ ಕೊಡಿ, ಡ್ರೈವರ್ ನಂಬರ್ ಕೊಡಿ, ಶಂಕರಣ್ಣ ನಂಬರ್ ಕೊಡಿ ಅಂತ. ಏನಕ್ಕಂತ ಗೊತ್ತಿಲ್ಲ, ಯಾರು ಕೇಳಿದ್ರೆ ಅನ್ನೋದು ಗೊತ್ತಿಲ್ಲ. ನಮ್ಮ ಓನರ್ ನಂಬರ್ ಕೊಟ್ಟಿಲ್ಲ ನನಗೆ, ಅವರು ಗೊತ್ತಿಲ್ಲ ಅಂತ ಹೇಳ್ಬಿಟ್ರಂತೆ. ನನಗೆ ಫೋನ್ ಮಾಡಿದ್ರು, ಏಯ್ ಯಾರೋ ನಿನ್ನ ಕೇಳ್ಕೊಂಡು ಫೋನ್ ಮಾಡಿದ್ರೆ ಕಣ ಅಂತ. ಹೆಂಗೆ ಯಾರು ಇರ್ಬೋದಣ್ಣ ಅಂದೆ. ಏಯ್ ನನ್ನ ನಂಬರೆಲ್ಲ ಯಾಕೆ ಕೊಡ್ತೀವಿ ಅವ್ರಿಗೆ ಅಂದರು. ಇಲ್ಲ ಅಣ್ಣ, ಹೆಂಗೋ ಗೊತ್ತಾಗಲಿಲ್ಲ, ಎಲ್ಲ ಗಾಡಿ ಮೇಲೆ ಇತ್ತಲ್ಲ, ನೋಡ್ಕೊಂಡೇನ ಫೋನ್ ಮಾಡೋರು ಅಂತ ಹೇಳಿದೆ. ಅದೇ ದೊಡ್ಡ ಸಮಸ್ಯೆ, ಏನಕ್ಕೆ ಹಿಂಗೆ ಮಾಡ್ತೀರಾ ಅಂತ ಗೊತ್ತಾಗ್ತಿಲ್ಲ. ನಂಬರು ಯೂಟ್ಯೂಬಲ್ಲಿ ಕೊಡೋದು ತಗೊಳ್ಳೋದು ತಪ್ಪು. ಮೊದಲನೇದಾಗಿ ನೀವು ನಂಬರ್ ಕೊಟ್ಟರು ನನಗೆ ನಂಬರ್ ಬರೋದೇ ಇಲ್ಲ. ನಿಮ್ಮ ನಂಬರ್ ನೀವು ಕೊಟ್ಟರು ಮೆಸೇಜಲ್ಲಿ ನನಗೆ ಬರೋದೇ ಇಲ್ಲ. ನಾನು ನಿಮಗೆ ಕೊಟ್ಟರು ಬರಲ್ಲ, ನಾನು ನಿಮಗೆ ಕೊಟ್ಟರೆ ನಮ್ಮ ಚಾನಲ್ಗೆ ಪ್ರಾಬ್ಲಮ್ ಆಗುತ್ತೆ. ಸುಮಾರು ಜನಕ್ಕೆ ಹೇಳಿದ್ದೀನಿ, ನಾನು ಯಾರಿಗೆ ಸಿಕ್ಕರೂ, ನಮ್ಮ ಸಬ್ಸ್ಕ್ರೈಬರ್ಗೆ ಯಾರಿಗೆ ಸಿಕ್ಕರೂ ಮಾತಾಡ್ಸಿರೋ ನನ್ನ ನಂಬರ್ ನಾನೇ ಕೊಟ್ಟು ಬರ್ತೀನಿ ಸಿಕ್ಕಿದಾಗ. ಆದಷ್ಟು ಸಿಕ್ಕಿದಾಗ ನಂಬರ್ ಕೊಡ್ತೀನಿ. ಸುಮ್ಮನೆ ಅವ್ರಿವ್ರಿಗೂ ಫೋನ್ ಮಾಡಿ ನಂಬರೆಲ್ಲ ಕೇಳಕ್ಕೋಗ್ಬೇಡ್ರಿ. ಮೊನ್ನೊಬ್ರು ಯಾರೋ ಹೇಳಿದ್ರು, ನಮ್ಮ ನಾವು ಯಾವ್ಯಾವ ಊರಿಗೆ ಹೋಗ್ತೀವಿ ಅಲ್ಲೆಲ್ಲ ಟ್ರಾನ್ಸ್ಪೋರ್ಟ್ ನಂಬರ್ ಬರ್ಸಿರ್ತೀವಿ ಗಾಡಿ ಬಾಡಿ ಮೇಲೆಲ್ಲ. ಅವ್ರಿಗೆಲ್ಲ ಫೋನ್ ಮಾಡಿ ಕೇಳಿದ್ರು, ಅವ್ರಿಗೆಲ್ಲ ನಾವು ಗೊತ್ತಾಗಲ್ಲ ಯಾರು ಏನು ಎತ್ತ ಅಂತ. ಅವ್ರಿಗೆ
ಅವ್ರಿಗೆಲ್ಲ ಫೋನ್ ಮಾಡಿ ಕೇಳಿದಿರ ಈ ಥರ ಎಲ್ಲ ಯಾಕೆ ಮಾಡಿದ್ರೆ ಒಂದು ಗೊತ್ತಾಗ್ತಿಲ್ಲಪ್ಪ. ಸಿಕ್ಕಿದಾಗ ಪ್ರತಿಯೊಬ್ಬರಿಗೂ ನಂಬರ್ ಕೊಡ್ತೀನಿ, ಯಾರೂ ಬೇಜಾರು ಮಾಡ್ಕೋಬೇಡಿ. ಹಂಗೇನ ತೀರಾ ಅರ್ಜೆಂಟ್ ಇದ್ದರೆ ನಾನು ಇನ್ಸ್ಟಾಗ್ರಾಮ್ ಬನ್ನಿ, ಇನ್ಸ್ಟಾಗ್ರಾಮಲ್ಲಿ ಮೆಸೇಜ್ ಹಾಕಿ. ಯಾವುದೇ ನನ್ನ ಇನ್ಸ್ಟಾಗ್ರಾಮಲ್ಲಿ ಮೊದಲನೇ ವಿಡಿಯೋದಲ್ಲಿ ನಿಮಗೆ ಫಸ್ಟ್ ವಿಡಿಯೋದಲ್ಲಿ ಮೆಸೇಜ್ ಹಾಕಿ ಹಣ ಈ ಥರ ನನಗೆ ಅಂತೇಳಿ ನಂಬರ್ ಹಾಕಿ, ನಾನೇ ಕಾಲ್ ಮಾಡ್ತೀನಿ, ನಂಬರ್ ಕೊಡ್ತೀನಿ. ಜಾಸ್ತಿ ಇದು ಬೇಜಾರು ಮಾಡ್ಕೋಬೇಡಿ. ಇಷ್ಟ ಇವು ಮತ್ತು ಓನರ್ಗಳಿಗೆಲ್ಲ ಫೋನ್ ಮಾಡೋದೆಲ್ಲ ಮಾಡೋಕೆ ಹೋಗಬೇಡಿ. ನೋಡಿ ಬೆಳ್ಳೂರು ಕ್ರಾಸು ಊರು ಬ್ರಿಡ್ಜ್ ಆದಮೇಲೆ ಕೆಳಗಡೆ ಟ್ರಾಫಿಕ್ಕು ಅವೆಲ್ಲ ಏನೂ ಇಲ್ಲ. ಇವಾಗ ಒಂದು ಟೈಮಲ್ಲಿ ನಾವು ಓಡಿಸ್ಬೇಕಾದ್ರೆ ಇಲ್ಲಿ ಸಿಕ್ಕಾಬಿಟ್ಟು ಟ್ರಾಫಿಕ್ ಆಗೋದು, ಯಾಕಂದರೆ ಅವಾಗ ಮೈಸೂರು ರೋಡ್ ಇದೆ, ಇಲ್ಲಿಂದ ಹೋಗ್ತಿದ್ರು, ಅಲ್ಲಿರಲಿಲ್ಲ. ಇವಾಗ ಚುಂಚುಂಗ್ರಿಂದ ಆ ಕಡೆ ಡೈರೆಕ್ಟ್ ದಾರಿ ಮಾಡಿ ಆ ಕಡೆ ಓಪನ್ ಮಾಡಿಬಿಟ್ಬಿಡಾರೆ. ಬನ್ನಿ, ಆದಷ್ಟು ನೋಡಿ. ತೀರಾ ಅರ್ಜೆಂಟ್ ಇದ್ದರೆ ನಾನು ಇನ್ಸ್ಟಾಗ್ರಾಮಲ್ಲಿ ಮೆಸೇಜ್ ಹಾಕಿ, ಇನ್ಸ್ಟಾಗ್ರಾಮು ಐ ಡಿ ಅಂತೂ ನಾನು ಇದು ಲಿಂಕ್ ಅಂತೂ ಕೊಟ್ಟೆ. ಪ್ರತಿಯೊಂದು ವಿಡಿಯೋದಲ್ಲೂ ನಾನು ಇನ್ಸ್ಟಾಗ್ರಾಮ್ ಐ ಡಿ ಹಾಕಿರ್ತೀನಿ. ನೀವು ಅಲ್ಲಿ ಬಂದು ಓಪನ್ ಮಾಡಿ ಚೆಕ್ ಮಾಡಿದ್ರೆ ಮೆಸೇಜ್ ಹಾಕಿ ಅಶ್ವಮೇಧ ಕೆ ಎಸ್ ಆರ್ ಟಿ ಸಿ. ನೋಡಿ ಅಶ್ವಮೇಧನ ಓವರ್ಟೇಕ್ ಮಾಡ್ತಾ ಇದ್ದೀನಿ. ಇನ್ಸ್ಟಾಗ್ರಾಮಲ್ಲಿ ಮೆಸೇಜ್ ಹಾಕಿ ನಂಬರ್ ಕೊಡ್ತೀನಿ. ಬನ್ನಿ ಈಗ ಆರಾಮಾಗಿ ಹೋಗೋಣ. ಟೈಮ್ ಇಲ್ಲಿ 11:20 ಆರಾಮಾಗಿ ಹೋಗೋಣ. ನಮ್ಮ ಸಬ್ಸ್ಕ್ರೈಬರ್ ಗಾಡಿ ಹಿಂದೆ ಐತೆ, ಬರಲಿಲ್ಲ ಅವ್ರದ್ದು. ಸ್ನೇಹಿತರೆ ಇವಾಗ ಎಲ್ಲಿದ್ದೀವಪ್ಪ ಅಂದರೆ ಸಕಲೇಶ್ಪುರದಲ್ಲಿದ್ದೀನಿ. ಮಳೆ ಲೈಟಾಗಿ ಬೀಳ್ತೈತೆ. ಇಲ್ಲೊಂದು ವಿಷಯ ಹೇಳ್ಬೇಕಂತೇಳಿ ವಿಡಿಯೋ ಮಾಡಿದ್ದೀನಿ. ನೋಡಿ ಇದು ಬೋಲ್ಡು, ಸಕಲೇಶ್ಪುರ ಧರ್ಮಸ್ಥಳ ಮಂಗಳೂರು. ಇಲ್ಲಿ ಬ್ರಿಡ್ಜ್ ಸೀದಾ ಹೋಗೋರಿಗೆ ಓಪನ್ ಮಾಡಿಲ್ಲ. ಸಕಲೇಶ್ಪುರ ಊರಳಿ ಹೋಗೋರು ಲೆಫ್ಟಲ್ಲೇ ಬಸ್ ಹೋಗುತ್ತಲ್ಲ ಹೋಗಬೇಕು. ನಾವು ಮಂಗಳೂರು ಕಡೆ ಹೋಗೋರು ಅಲ್ಲಿ ಬ್ರಿಡ್ಜ್ ಓಪನ್ ಮಾಡಿಲ್ಲ ನಮಗೆ. ಹಂಗಾಗಿ ಏನು ಮಾಡಬೇಕು ಯಪ್ಪ ನೋಡಿ, ಇಲ್ಲಿ ನೋಡಿದ್ರ ಇಲ್ಲಿ ಈ ಗ್ಯಾಪಲ್ಲಿ ರಾಂಗ್ ರೂಟ್ ತಗೋಬೇಕು. ಅಲ್ಲಿ ಹೋಗ್ಬಿಟ್ರೆ ಸಿಟಿ ಒಳಗೆ ಹೋಗ್ಬೇಕಾಗತ್ತೆ. ರಾಂಗ್ ರೂಟ್ ಇದು ತಗೊಂಡು ಕೇಳ್ಕೋಬೇಕು ರಾಂಗ್ ರೂಟಲ್ಲಿ. ಏನು ಕೇಳ್ತೀನಪ್ಪ ಅಂದರೆ ಇದು ಕೆಲವೊಬ್ರಿಗೆ ಗೊತ್ತಿರಲ್ಲ. ಗೊತ್ತಿರೋರು ರೆಗ್ಯುಲರಾಗಿ ಓಡಾಡೋರು ಓಡಾಡ್ತಾರೆ, ಗೊತ್ತಿಲ್ಲದಿರೋರು ಹಂಗಾಸಿ ಹೋಗಿ ಸಿಟಿ ಒಳಗೆ ಹೋಗಿ ಸುತ್ತಾಕೊಂಡು ಬರ್ತಾರೆ. ಕಿಲೋಮೀಟ್ರ್ ಸ್ವಲ್ಪ ಜಾಸ್ತಿ ಆಗುತ್ತೆ ಮತ್ತು ಟೈಮ್ ವೇಸ್ಟ್ ಆಗುತ್ತೆ ಸಿಟಿ ಒಳಗೆ ಹೋಗಿ ಬಂದರೆ. ಇದು ಟಾಪ್ ಆ್ಯಂಡ್ ಟಾಪಲ್ಲಿ ಹೋಗುತ್ತೆ ರೋಡು. ಆ ಬ್ರಿಡ್ಜ್ ಒಂದು ಓಪನ್ ಮಾಡಿಲ್ಲ ಏನಕ್ಕಂದರೆ ಅಲ್ಲಿ ಮುಂದೆ ಬೆಟ್ಟ ಕುಸಿದಿದೆ, ಅದು ಇನ್ನೂವರೆಗೂ ರೆಡಿ ಮಾಡೋಕ್ಕಾಗಲಿಲ್ಲ. ಅದು ಹಂಗಾಗಿ ಅದನ್ನು ಇನ್ನೂವರೆಗೂ ಓಪನೇ ಮಾಡಿಲ್ಲ. ಲಾಸ್ಟ್ ಟೈಮು ನಮ್ಮ ಶ್ರೀಟ್ರಕ್ ಶ್ರೀಧರ್ ಅವರು ಮಿಸ್ ಆಗಿ ಸಿಟಿ ಒಳಗೆ ಹೋಗಿದ್ರು. ಅವರು ಸಿಟಿ ಒಳಗೆ ಹೋಗಿ ಬಂದಿದ್ದರು, ಬ್ರಿಡ್ಜೇ ಓಪನ್ ಮಾಡಿಲ್ಲ, ಬಂದ್ ಮಾಡಿದ್ದಾರೆ ಅನ್ಕೊಂಡು. ಗೊತ್ತಿಲ್ಲ ಅವ್ರಿಗೆ, ಗೊತ್ತಿಲ್ಲದಿರೋರಿಗೆ ಈ ವಿಡಿಯೋ ನೋಡ್ಕೊಳ್ಳಿ. ನೋಡಲ್ಲಿ ಸಿಟಿ ಒಳಗೆ ಹೋಗ್ತಾನೆ ಬಸ್ಸು, ಅದು ಸಿಟಿ ಒಳಗೆ ಹೋಗೋದಾರೆ. ಆಮೇಲೆ ಕೆಲವೊಬ್ರು ಹೇಳ್ಬೋದು ಇದು ರಾಂಗ್ ರೂಟಲ್ಲಿ ಹೋಗ್ತಾ ಇದ್ರಲ್ಲ ತಪ್ಪು ಅಂತ. ಇಲ್ಲ, ಇದು ಅವರೇ ಬಿಟ್ಟಿದ್ದಾರೆ ದಾರಿ, ಆರಾಮಾಗಿ ಹೋಗ್ಬೋದು. ಅವರೇ ಬಿಟ್ಟಿರೋ ದಾರಿ ಅಂದರೆ ಆ ಬ್ರಿಡ್ಜ್ವರೆಗೂ ರಾಂಗ್ ರೂಟಲ್ಲಿ ಹೋಗಿ ಮತ್ತೆ ಆ ರೂಟ್ಗೆ ಹಾಕೋಬೇಕು ನಾವು. ಇಲ್ಲಿ ಯಾವ ರಾಂಗ್ ರೂಟು ಏನು ಇಲ್ಲ, ಆರಾಮಾಗಿ ಬರ್ಬೋದು. ಒನ್ ವೇ ಮಾಡಿಬಿಟ್ಟಿದ್ದಾರೆ. ಏನಕ್ಕನ್ನೋದು ಇವಾಗ ಕತ್ಲಲ್ಲಿ ಕಾಣಲ್ಲ. ಅದು ಕಡೆ ರೈಟ್ ಸೈಡ್ ಲೆಫ್ಟ್ ಸೈಡಾಗೆ ನಾವು ಹೋಗ್ತಾ ಲೆಫ್ಟ್ ಸೈಡಾಗೆ ಅಲ್ಲೊಂದು ಬೆಟ್ಟ ಐತೆ, ಅದು ಕುಸ್ಕೊಂಡು ಕುಸ್ಕೊಂಡು ಬರ್ತಾನೆ ಇದೆ. ಎಷ್ಟು ಮಾಡೋದು ಸರಿ ಆಗ್ತಾ ಇಲ್ಲ ಅದು. ಹಂಗಾಗಿ ಆ ಲೈನು ಇನ್ನೂವರೆಗೂ ಓಪನ್ ಮಾಡೇ ಇಲ್ಲ. ಟೈಮು ಇವಾಗ ಆಲೇ 1:30 ಇಲ್ಲಿ ಇಲ್ಲಿ ಟೈಮ್ ಇಷ್ಟೊಂದು ಲೇಟ್ ಆಗ್ಬಿಡ್ತಾ. ಸಕಲೇಶ್ವರ ಪರಿಷತ್ಗೆ 1:30 ಆಗೋಯ್ತು, ಇನ್ನು ಘಾಟ್ ಇಳಿಸೋಷ್ಟೊತ್ತಿಗೆ 3-4 ಗಂಟೆ ಆಗ್ಬಿಡ್ತೈತೆ. ಇಲ್ಲಿಂದ ಈ ಕಡೆ ರೋಡ್ ಬೇರೆ ಚೆನ್ನಾಗಿಲ್ಲ, ಮಳೆ ಬೇರೆ ಬರೋಕ್ಕೆ ಶುರುವಾಗುತ್ತೆ. ನೋಡಿ ಇಲ್ಲಿ ಈ ಜಾಗದಲ್ಲಿ ನೋಡಲ್ಲಿ ಇದೈತೆ ಗೊತ್ತಾ. ಇವಾಗ ಕಾಂಪೌಂಡ್ ಕಟ್ತಾ ಇದ್ದಾರೆ ಆ ಕಡೆ ಎಲ್ಲ, ಕತ್ಲಲ್ಲಿ ಕಾಣ್ತಾ ಇಲ್ಲ. ಕಾಂಪೌಂಡ್ ಕಟ್ತಾ ಇದ್ದಾರೆ, ಎಲ್ಲ ಕಟ್ಬಿಟ್ಟು ಆಮೇಲೆ ಓಪನ್ ಮಾಡ್ಬೋದು. ಸದ್ಯಕ್ಕೆ ಸ್ಟಾರ್ಟಿಂಗಿಂದನೂ ಓಪನ್ ಮಾಡೇ ಇಲ್ಲ. ಅದನ್ನು ನೋಡಿಲ್ಲಲ್ಲ ಎಷ್ಟು ಕುತ್ತೆ ತೊಳೆದ್ರ ಕಾಣ್ತಾ ಇಲ್ಲ, ಬರೀ ಲೈಟೇ. ನೋಡಿ ಇಲ್ಲಿವರೆಗೂ ಬಂದಿದೆ, ಅದು ಕುಸ್ತುಕೊಂಡು ನೋಡೋ ಕಡೆ ಎಲ್ಲ ಕಾಣ್ತಿರ್ಬೋದು ಗಾಡಿ ಬಂದು. ನೋಡೋ ಕಡೆ ಎಲ್ಲ ಕುಸ್ತುಕೊಂಡು ರೋಡ್ವರೆಗೂ ಬಂದಿದೆ. ಇಷ್ಟೇ, ಇಲ್ಲಿಂದ ಮುಂದೆ ಆರಾಮಾಗಿ ಹೋಗ್ಬೋದು. ಅಂದರೆ ಅಲ್ಲಿ ಡೈವರ್ಷನ್ ಕೊಟ್ಟಿದ್ದಾರೆ ಅದಕ್ಕಂತಾನೆ, ನಮಗೆ ವಾಪಸ್ ಆ ಲೈನ್ಗೆ ಹೋಗ್ಬಿಡ್ಬೇಕು ನಾವು.
ಆರಾಮಾಗಿ ಆ ಲೈಟ್ಗೆ ಹೋದರೆ 5 ನಿಮಿಷದಲ್ಲಿ ಸಕಲೇಶ್ವರ ಬೈಪಾಸ್ ಪಾಸ್ ಮಾಡ್ಬೋದು. ಅಷ್ಟು ಚೆನ್ನಾಗೈತೆ ರೋಡು, ಅಷ್ಟು ಹತ್ರನೂ ಆಗುತ್ತೆ. ಆ ಕಡೆ ಹೋದರೆ ಸ್ವಲ್ಪ ದೂರ, ಮತ್ತು ಅಲ್ಲಿ ಏನಾಗುತ್ತೆ ಅಂದರೆ ನಿಮಗೆ ಟ್ರಾಫಿಕ್ಕು, ಸಿಟಿ ಒಳಗೆಲ್ಲ ನಿಧಾನಕ್ಕೆ ಹೋಗ್ಬೇಕು, ಟ್ರಾಫಿಕ್ಕು ಎಲ್ಲ ಇರ್ತವೆ. ಇಲ್ಲಿ ಹಂಗಲ್ಲ, ಇಲ್ಲಿ ಆರಾಮಾಗಿ ಹೋಗ್ತಿರ್ಬೋದು. ಇದು ಒಂದೇ ಡೌನು, ಮತ್ತು ಅಪ್ಪು ಡೌನು ಇಲ್ಲ ನೋಡಿ, ಇದು ಒಂದೇ ಡೌನು. ಅಲ್ಲಿವರೆಗೆ ಹೇಳಿದ್ರೆ ಒಂದು ಸ್ವಲ್ಪ ಡೌನ್, ಆ ಕಡೆಯಿಂದ ಬರೋರ್ಗೆ ಅಪ್ ಬರುತ್ತೆ, ಈ ಸ್ವಲ್ಪ ಡೌನ್ ಬರುತ್ತೆ ಅಷ್ಟೇ. ಅಲ್ಲಿ ಎಲ್ಲೋ ಲೈಟು ಆನ್ ಆಗೋದು ಆಫ್ ಆಗೋದು ಕಾಣ್ತಿರ್ಬೋದು, ಕಾಣ್ತಾ ಇಲ್ಲಲ್ಲ, ಹತ್ರ ಹೋದಾಗ ಕಾಣುತ್ತೆ ಬಿಡಿ. ಅಲ್ಲಿ ಹೋಗ್ಬಿಟ್ಟು ಮಾಮೂಲಿ ಆ ಕಡೆ ರೋಡಿಗೆ ಎಳ್ಕೊಂಡ್ರೆ ಮುಗಿಯುತ್ತೆ. ಆ ಕಡೆ ಇರೋದೆಲ್ಲ ಸಕಲೇಶ್ವರ ಸಿಟಿ, ಲೈಟ್ ಇರೋದೆಲ್ಲ ಸಕಲೇಶ್ವರ ಸಿಟಿದು. ಆಲ್ಮೋಸ್ಟ್ ಆಲ್ ಬೈಪಾಸು ಒಂದು ಈಗ ಕಾಲು ಭಾಗ ಅರ್ಧ ಭಾಗ ಬಂದುಬಿಟ್ಟಿದ್ದೀವಿ ಆಲ್ರೆಡಿ, ಇನ್ನೊಂದು ಅರ್ಧ ಭಾಗ ಆಯ್ತಷ್ಟೇ. ಇಷ್ಟು ಬೇಗ ಪಾಸ್ ಮಾಡಿಬಿಡ್ಬೋದು ನೋಡಿ. ಇಲ್ಲಿ ಮಾಮೂಲಿ ಆ ರೋಡ್ಗೆ ಎಳ್ಕೋಬೇಕು ನಾವು, ಈ ಗೋಲ್ಡ್ ಹಾಕಿದ ನೋಡಿ ನೋಡಿದ್ರ, ಇಲ್ಲಿ ಸೀದಾ ಬಿಡಲ್ಲ, ಇಲ್ಲಿ ಬಂದು ಆ ರೋಡ್ಗೆ ಎಳ್ಕೋಬೇಕು ನೋಡಿ. ಇವಾಗ ಇವಾಗ ಮಾಮೂಲಿ 4 ಲೈನ್, ಈಗ ಆ ಕಡೆಯಿಂದ ಬರೋರು ಅದ್ರಾಗ ಬರ್ತಾರೆ, ಇದ್ರಾಗದ್ದು ಇದ್ರಾಗ ಬರ್ತಾರೆ. ಯಾವುದೇ ಥರದ ರಾಂಗ್ ರೂಟು ಏನೂ ಇಲ್ಲ, ಎಷ್ಟೊತ್ತಿನಲ್ಲಿ ಬೇಕಾದ್ರೂ ಬರ್ಬೋದು ನೋಡೋಣ. ಈಗ ನೆಕ್ಸ್ಟು ಮಾರ್ನಹಳ್ಳಿ ಹೋಗೋಣ. ಮಾರ್ನಹಳ್ಳಿಲಿ ಹೋಗಿ ಟೀ ಕುಡ್ಕೊಂಡು ಆರಾಮಾಗಿ ಘಾಟ್ ಇಳಿಸೋಣ. ಸೀದಾ ಹೋಗಬೇಕು, ಲೇಟ್ ಮಾಡೋಂಗಿಲ್ಲ. ನಾಳೆ ಹೋಗಿ ಆದಷ್ಟು ಖಾಲಿ ಮಾಡೋಕ್ಕೆ, ಖಾಲಿ ಮಾಡಿ ಲೋಡ್ ಮಾಡೋಕ್ಕೆ ಟ್ರೈ ಮಾಡಬೇಕು. ಇಲ್ಲಾಂದರೆ ಈಗ ಆಗಲೇ ವಾರಾನ್ಗಟ್ಟಲೆ ಮಲಗಿ ಮಲಗಿ ಸಾಕಾಗ್ಬಿಡೈತೆ. ಲೇಟಾಗಿ ಹೋಗಿ ಖಾಲಿ ಮಾಡಿ ಮತ್ತೆ ತಿರ್ಗಾ ಒಂದಿನ ಮಲಿಕೊಳ್ಳೋದು ಅವೆಲ್ಲ ಮಾಡಬಾರ್ದು. ನೋಡೋಣ ಎಷ್ಟೊತ್ತು ಖಾಲಿ ಮಾಡ್ತಾರೆ ಅಂತ. ಸ್ವಲ್ಪ ಖಾಲಿ ಬೇಗ ಮಾಡ್ತಾರೆ ಅಲ್ಲಿ, ಸುಮಾರು ಸಲ ಹೋಗಿದ್ದೀನಿ. ನಾಳೆ ಹೆಂಗೆ ಮಾಡ್ತಾರೆ ಅನ್ನೋದು ಗೊತ್ತಿಲ್ಲ ಸದ್ಯಕ್ಕೆ. ನಾಳೆದು ನಾಳೆ ನೋಡ್ಕೊಳ್ಳೋಣ, ಇವಾಗಿದ್ದು ಇವಾಗ ನೋಡೋಣ. ಹಾಯ್ ಸ್ನೇಹಿತರೆ, ಎಲ್ಲರಿಗೂ ಗುಡ್ ಮಾರ್ನಿಂಗ್. ಟೈಮ್ ಬಂದು 6:30. ಎಲ್ಲಿದ್ದೀನಪ್ಪ ಅಂದರೆ ಉಪ್ಪಿನಂಗಡಿಯಲ್ಲಿದ್ದೀನಿ ಇವಾಗ. ಘಾಟಲ್ಲಿ ಸ್ವಲ್ಪ ಲೇಟ್ ಆಗ್ಬಿಡ್ತು. ಲಾಸ್ಟ್ ವಿಡಿಯೋದಲ್ಲಿ ಈ ನದಿ ಬಗ್ಗೆ ಹೇಳಿದೆ, 2 ನದಿ ಇಲ್ಲಿ ಸಂಗಮ ಆಗುತ್ತೆ ಅಂತೇಳಿ. ಅದ್ರ ಬಗ್ಗೆ ಸುಮಾರು ಜನ ಉತ್ತರ ಕೊಟ್ಟಿದ್ರು ನೋಡಿ. ಇಲ್ಲಿ ಐತಲ್ಲ ಈ ಕಡೆ ಪುತ್ತೂರು ಕಡೆಯಿಂದ ಒಬ್ಬರು ಕ್ಲಿಯರಾಗಿ ಕೊಟ್ಟಿದ್ರು, ಪುತ್ತೂರು ಕಡೆಯಿಂದ ಕುಮಾರದ್ವಾರ, ಆ ಕಡೆಯಿಂದ ಧರ್ಮಸ್ಥಳ ಕಡೆಯಿಂದ ನೇತ್ರಾವತಿ, 2 ನದಿ ಬಂದು ನೋಡಿ ಅಲ್ಲಿ ಸಮಾಗಮ ಆಗುತ್ತೆ. ನೋಡಿದ್ರ 2 ಜಾಗ, ಒಂದು ಈ ಕಡೆಯಿಂದ ಹೋಗೋದು, ಒಂದು ಅಲ್ಲಿಂದ ಬರ್ತದೆ ನೋಡಿ. 2 ನದಿ ಇಲ್ಲೇ ಆಗೋದು. ಸುಮಾರು ಜನ ಕರೆಕ್ಟಾಗಿ ಇದು ಹಾಕಿದ್ರೆ, ನನಗೆ ಗೊತ್ತಿರಲಿಲ್ಲ, ಸುಮಾರು ಜನ ಅದಕ್ಕೆ ಉತ್ತರ ಹಾಕಿದ್ರಿ, ಭಾಳ ಖುಷಿ ಆಯಿತು. ಎಲ್ಲರಿಗೂ ಟ್ಯಾಂಕ್ಸ್. ಒಬ್ಬರು ಇನ್ನೂ ಕ್ಲಿಯರಾಗಿ ಹಾಕಿದ್ರು ಅಣ್ಣ. ಪುತ್ತೂರು ಕಡೆಯಿಂದ ಬರೋದು ಕುಮಾರದ್ವಾರ, ಮತ್ತು ಇದ್ರ ಕಡೆಯಿಂದ ಸಕಲೇಶ್ವರ ಕಡೆಯಿಂದ ಬರೋದು ನೇತ್ರಾವತಿ, 2 ಸೇರೋದು ಸಂಗಮ ಅಂತೇಳಿ ಹಾಕಿದರು ನೋಡಿ. ಇದು ಪುತ್ತೂರಿಗೆ ಹೋಗೋ ದಾರಿ. ನಮ್ಮ ಸಬ್ಸ್ಕ್ರೈಬರ್ ಒಬ್ಬರು ಪುತ್ತೂರವರು, ಅಣ್ಣ ಪುತ್ತೂರಿಗೆ ಬಾ, ಪುತ್ತೂರಿಗೆ ಬಾ, ಎಷ್ಟು ಸಲ ಹೇಳ್ತೀನಿ ಒಂದ್ಸಲ ಪುತ್ತೂರಿಗೆ ಬಾ ಅಂತೇಳಿ ಮೆಸೇಜ್ ಆಗ್ತಾನೆ ಇರ್ತಾರೆ. ಏನು ಮಾಡ್ತೀರಿ, ನಮ್ಗೆ ಲೋಡ್ ಆಗ್ತಾ ಇಲ್ಲ ಪುತ್ತೂರಿಗೆ. ಮುಂಚೆ ಲೋಡ್ ಆಗ್ತಿತ್ತು, ಇದರಿಂದ ದರ್ಬೆಯಿಂದ ಒಳಗಡೆ ಹೋಗ್ಬೇಕು, ಅದು ಪುರುಷರ ಕಟ್ಟೆ ಅಂತ ಊರು ಬರುತ್ತೆ ಸುಬ್ರಹ್ಮಣ್ಯ ರೋಡಲ್ಲಿ, ಅಲ್ಲಿಗೆ ರೆಗ್ಯುಲರಾಗಿ ಲೋಡ್ ಆಗೋದು. ಈ ನಡುವೆ ಲೋಡೇ ಆಗ್ತಿಲ್ಲ ಅಲ್ಲಿಗೆ. ಆ ಕಡೆ ಲೋಡ್ ಆದಾಗ ಪುತ್ತೂರು ಕಡೆ ಹೋಗ್ಬೇಕಂತ ಇದ್ದೀನಿ, ಲೋಡೇ ಆಗ್ತಿಲ್ಲ. ಅವರು ಪಾಪ ಭಾಳ ರಿಕ್ವೆಸ್ಟ್ ಮಾಡ್ಕೋತಾರೆ, ನಮಗೆ ಬರೋಕ್ಕಾಗ್ತಿಲ್ಲ ಪುತ್ತೂರು ಕಡೆ. ಲೋಡ್ ಆದರೆ ಬರ್ಬೋದಿತ್ತು, ಲೋಡ್ ಇಲ್ಲ ಹಂಗಾಗಿ ನೋಡೋಣ. ಮತ್ತು ಒಂದಿಲ್ಲದೆ ಒಂದು ದಿವಸ ಸಿಕ್ಕೇ ಸಿಗ್ತೀವಿ. ಮಾತಾಡ್ಸೋಣ ಬ್ರದರ್, ತಲೆನೇ ಕೆಡಿಸ್ಕೋಬೇಡಿ. ಒಂದು ಗಾದೆ ಇಲ್ವ, ಊರಿಗೆ ಬಂದವರು ನೀರಿಗೆ ಬರಲೇಬೇಕು, ಉಪ್ಪಿನಂಗಡಿ ಬಂದವರು ಪುತ್ತೂರಿಗೆ ಬರಲೇಬೇಕು. ಬಂದಾಗ ಸಿಗೋಣ. ನಮಗಂತೂ ಗಂಟ್ಲು ಕಡಿಮೆ ಆಗ್ತಾಯಿಲ್ಲ, ನೆಗಡಿ ಗಂಟ್ಲು ಕೆಮ್ಮು ಕಡಿಮೆ ಆಗ್ತಾಯಿಲ್ಲ, ಜ್ವರ ಸುಸ್ತೆಲ್ಲ ಕಡಿಮೆ ಆಗ್ಬಿಡೈತೆ. ಹೋಗಿ ಇನ್ನೊಂದು 2 ಅವರು ನಿದ್ದೆ ಮಾಡ್ದಂದ್ರೆ ಸರಿ ಹೋಗುತ್ತೆ. ಮಾತ್ರೆ ತಿಂದ್ಬಿಟ್ಟು ಮಾತ್ರೆ ಐತೆ ಇಲ್ಲಿ, ತಿಂದ್ಬಿಟ್ಟು ಒಂದು 2 ಅವರ್ ಒಳ್ಳೆ ನಿದ್ದೆ ಮಾಡಿದ್ರೆ ಒಂದು 2 ಅವರ್ ರೆಸ್ಟ್ ಮಾಡಿದ್ರೆ ಸರಿ ಹೋಗುತ್ತೆ. ಕೆಮ್ಮು ಬಂದ್ಬಿಟ್ರೆ ಮೈ ಕೈಯೆಲ್ಲ ಎಳೆತ್ತಾ ಬಂದಂಗೆ ನೋವಾಗ್ಬಿಡ್ತೇವೆ. ಏನು ಮಾಡ್ತೀಯಪ್ಪ, ಕಷ್ಟ, ಗಾಡಿ ಓಡಿಸ್ಲೇಬೇಕು, ರಜಾ ಹಾಕಂಗಿಲ್ಲ,
ಓನರ್ ಏನು ಹೇಳಲ್ಲ, ಆದರೂ ನಮಗೆ ನಮ್ಮ ಕಷ್ಟಕ್ಕೆ ನಾವು ಗಾಡಿ ಇಸ್ಕೊಂಡು ಕೂತ್ಕೊಂಡ್ರೆ ಆಗಲ್ವಲ್ಲ. ಯಾಕಂದರೆ ಟ್ರಿಪ್ ಇಲ್ಲ, ಇಡೀ ಈ ತಿಂಗಳಲ್ಲಿ ಇವತ್ತು ಡೇಟ್ ಬಂದ್ಬಿಟ್ಟು 20th ಇಲ್ಲಿ ಉಪ್ಪಿನಂಗಡಿ ತಾ ಹೋಗ್ತಾರೆ. ಡೇಟ್ ಬಂದ್ಬಿಟ್ಟು 20th ಒಂದು ರೌಂಡ್ ಟ್ರಿಪ್ ಹೊಡೆದಿದ್ದೀನಿ, ಒಂದು ಹಾವೇರಿ ಹೋಗಿ ಬಂದಿದ್ದೀನಿ. ಇದು ಒಂದು ಏನು ಸಂಬಳ ರೌಂಡ್ ಟ್ರಿಪ್ ಹೊಡೆದಿದ್ದು 12,000 ಆಗೈತೆ, ಹಾವೇರಿಗೆ ಬಂದಿದ್ದು 7,000 ಐತೆ, 19,000 ಇದು ಹೋಗ್ತಾ ಇದ್ದೀವಿ. 20 ಆದರೂ ಬರೀ 19,000 ಸಂಪಾದನೆ ಮಾಡಿದ್ರೆ ಹೆಂಗೆ ಕತೆ? ಕಮಿಟ್ಮೆಂಟ್ ನೋಡ್ರಿ, ನಮ್ಮವು ತಿಂಗಳಿಗೆ 50,000 ಕಮಿಟ್ಮೆಂಟ್ ಐತೆ, 20,000 ದುಡಿತಾ ಇಲ್ಲ. ಹೋದ ತಿಂಗಳಲ್ಲಿ ಬರೀ 30,000 ದುಡಿದಿದ್ದೀನಿ 50,000 ಕಮಿಟ್ಮೆಂಟಲ್ಲಿ, ಇನ್ನು 20,000 ಯಾರ್ಯಾರಿಗೂ ಕೊಟ್ಟಿಲ್ಲ. ಇದೇ ಥರ ಆಗ್ಬಿಟ್ರೆ ಭಾಳ ಕಷ್ಟ ಆಗ್ಬಿಡ್ತೈತೆ ಜೀವನ. ನೋಡೋಣ ಏನೇನು ಆಗುತ್ತೆ ಅಂತ. ಉಡ್ಸಿದ ದೇವರು ಉಲ್ಮೇಸ್ತಿ ಇರಲ್ಲ ಅಂತ ಗಾದೆಗಳಿದಾವಲ್ಲ, ಎಲ್ಲ ದೇವ್ರ ಇಚ್ಛೆ ಅಂತೆ. ವ್ಯೂ ನೋಡಿ ಎಷ್ಟು ಸಕ್ಕದಾಗ ಕಾಣ್ತೈತೆ, ಎಲ್ಲ ದೇವ್ರ ಇಚ್ಛೆ ಅಂತೆ ಆಗುತ್ತೆ. ಏನು ಮಾಡೋಕ್ಕಾಗಲ್ಲ, ನಾವು ಅನ್ಕೊಂಡಿದ್ದು ಏನೂ ಆಗಲ್ಲ, ದೇವರು ಅನ್ಕೊಂಡಿದ್ದೆ ಆಗೋದು. ಇಲ್ಲಿ ನೋಡಿ ಎರಡು ನದಿ ಸಮಾಗಮವಾಗಿ ಹೋಗ್ತಾ ಇರೋದು ಸಮುದ್ರ ಕಡೆಗೆ. ಎರಡು ಸಮುದ್ರ ಅದು, ಬೀಸ್ ರೋಡ್ ಹೋಗಿ ಬೀಸ್ ರೋಡಿಂದ ತುಂಬೆ ಡ್ಯಾಮ್ಗೆ ಹೋಗುತ್ತೆ, ತುಂಬೆ ಡ್ಯಾಮಿಂದ ಡ್ಯಾಮ್ ಫುಲ್ ಆದಮೇಲೆ ಸೀದ ಸಮುದ್ರ. ಫೋರ್ ಲೈನ್ ಯಾವಾಗ ಕಂಪ್ಲೀಟ್ ಆಗುತ್ತೋ ಗೊತ್ತಿಲ್ಲ, ಆಲ್ಮೋಸ್ಟ್ ಆಲ್ ಕಂಪ್ಲೀಟ್ ಆಗೈತೆ ಫೋರ್ ಲೈನು. ಈ ಬ್ರಿಡ್ಜ್ಗಳು ನೋಡಿದ್ದು, ಒಂದು ಬ್ರಿಡ್ಜ್ ಪೆಂಡಿಂಗ್ ಐತೆ, ಈ ಕಡೆ ಎಲ್ಲ ಕಂಪ್ಲೀಟ್ ಆಗೈತೆ. ಬರೀ ಬ್ರಿಡ್ಜ್ಗಳು ಪೆಂಡಿಂಗ್ ಇಟ್ಟವ್ರು ಅಷ್ಟೇ. ಸರಿ, ಮಂಗಳೂರಲ್ಲಿ ಹೋಗಿ ನೋಡೋಣ. ಇದ್ರೆ ಫೈನಲ್ ಆಗಿ 8:30 ಬಂದೆ. ಇವಾಗ ಗಾಡಿ ಖಾಲಿ ಮಾಡ್ತಾವ್ರೆ, ಟೈಮು 9:30. ತೂಕ ಎಲ್ಲ ಮಾಡಿ ಖಾಲಿ ಮಾಡಕ್ಕೆ ಬಿಟ್ಟಿದ್ದೀನಿ. ಇಲ್ಲಿ ಖಾಲಿ ಮಾಡ್ತಾ ಇದ್ದಾರೆ ನೋಡಿ, ಇಲ್ಲ ಖಾಲಿ ಮಾಡ್ತಾವ್ರೆ. ನಾಷ್ಟ ಎಲ್ಲ ಹೊಟ್ಟೆ ತುಂಬ ಒಳ್ಳೆ ನಾಷ್ಟ ದೋಸೆ ಸಿಕ್ತು, ಮಾಡ್ಕೊ ಬಂದಿದ್ದೀನಿ. ಸ್ಟೀಲ್ ಯಾವತ್ತೇ ತುಂಬ್ಕೊ ಬಂದರೂ ತೂಕ ಕರೆಕ್ಟಾಗಿ ಚೆಕ್ ಮಾಡ್ಕೋಬೇಕು, ಯಾಕಂದರೆ ತೂಕ ಶಾರ್ಟೇಜ್ ಬರೋದು ಇದಿರ್ತೈತೆ. ಅಲ್ಲಿ ಎಷ್ಟು ಬಂತು ತೂಕ, ಇಲ್ಲಿ ಎಷ್ಟು ಬಂತು ಚೆಕ್ ಮಾಡ್ಕೋಬೇಕು. ನಮ್ಮದೆಲ್ಲ ಓಕೆ ಆಗಿದೆ. ಬನ್ನಿ, ಇವಾಗ ನಾವು ನೋಡಿ ಖಾಲಿ ಮಾಡ್ತಾರೆ, ಖಾಲಿ ಮಾಡ್ತೀವಿ ನಮ್ಮ ಗಾಡಿ. ಅಂಗಡಿ ಹೆಸರು ಸೂಪರ್ ಸ್ಟೀಲು. ಹೈವೇಲಿ ಸದ್ಯಕ್ಕೆ ನಾವು ರೆಸ್ಟ್ ತಗೊಳ್ಳೋಣ, ಒಂದು 2 ಅವರು ಖಾಲಿ ಆಗೋವರೆಗೂ. ನೆನ್ನೆ ಮಾತ್ರೆ ತಗೊಬಂದು ಮಾತ್ರೆನೂ ತಗೊಂಡಿಲ್ಲ, ರಾತ್ರಿ ಮಾತ್ರೆ ತಗೊಂಡ್ರೆ ಮಲಿಕೊಂಬಿಡ್ತೀನಿ ಅಂತೇಳಿ ಮಾತ್ರೆನೂ ತಗೊಂಡಿಲ್ಲ. ಯಾವ್ಯಾವೋ ಕೊಟ್ಟವರಪ್ಪ. ಇದು ಡೋಲ ಮಾತ್ರೆ ಜ್ವರಕ್ಕೆ. ಆರಾಮಾಗಿ ಒಂದು 2 ಅವರ್ ರೆಸ್ಟ್ ಮಾಡೋಣ. ಕಣ್ಣೆಲ್ಲ ಒಂಥರ ಬಿಡೈತೆ, ನೀರು ಸೋರಿ 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 ಎಲ್ಲ ನೋಡಿ ಒಂಥರ ಬಿಡೈತೆ. ಒಂದು 2 ಅವರ್ ರೆಸ್ಟ್ ತಗೊಳ್ಳೋಣ, ಅಷ್ಟೊಂದು ಖಾಲಿ ಮಾಡ್ತಾರೆ. ನೋಡೋಣ, ಗಾಡಿ ಫಸ್ಟು ಖಾಲಿ ಆಗಲಿ, ಇನ್ನು ಮಾತ್ರೆ ತಿಂದ್ಬಿಟ್ರೆ ರೆಸ್ಟ್ ತಗೊಳ್ಳೋಣ. ಹಾಯ್ ಸ್ನೇಹಿತರೆ, ಎಲ್ಲಿದ್ದೀನಪ್ಪ ಅಂದರೆ ಮಂಗಳೂರಲ್ಲಿದ್ದೀನಿ. ನಮ್ಮ ಅಂಬಾರಿ ಲೋಡ್ಗೆ ಹೋಗೈತೆ, ಇವತ್ತು ಖಾಲಿ ಮಾಡಿ ಲೋಡ್ಗೆ ಹೋಗೈತೆ. ಮಲಗೋಕ್ಕೆ ಬಿಟ್ಟಿಲ್ಲ, ಹುಷಾರಿಲ್ಲ. ಮಾತ್ರೆ ತಗೊಂಡು ಅರ್ಧರ್ಧ ಗಂಟೆಗೂ ಎಬ್ಬಿಸಿ ಹಿಂದೆ ಬಿಡು ಹಿಂದೆ ಬಿಡು ಅಂದರು, ಮಲಿಕೊಳ್ಳೋಕ್ಕೆ ಬಿಡಲಿಲ್ಲ. ಗಾಡಿ ಲೋಡ್ಗೆ ಹೋಗೈತೆ, ಇನ್ನೂ ಬಂದಿಲ್ಲ. ಎಲ್ಲರೂ 14-wheel ರಿನ್ಯೂ ಮಾಡಿ ಅಂತ ಹೇಳ್ತಿರಲ್ಲ. ಇವತ್ತು ನಮ್ಮ ಅಜಯ್ ಬ್ರದರ್ ಗಾಡಿ ಸಿಕ್ಕೈತೆ ಇಲ್ಲಿ, ಇವತ್ತು ರಿನ್ಯೂ ಮಾಡ್ತೀನಿ, ನಮ್ಗೆ ತಿಳಿದಷ್ಟು ಹೇಳ್ಕೊಡ್ತೀನಿ. ಬನ್ನಿ ನೋಡೋಣ, ನಮ್ಮ ಗಾಡಿ ಒಳಗೋಗೈತೆ. ಬರೋ ಅಷ್ಟೊತ್ತಿಗೆ ಇವ್ರ ಗಾಡಿಯಲ್ಲಿ ಮಲಿಕೊಳ್ಳೋಣ ಅಂತ ಪ್ಲ್ಯಾನ್ ಮಾಡಿದ್ದೆ. ಈ ಗಾಡಿ ಯಾವತ್ತೂ ಸಿಗಲ್ಲ, ಹೊಸ ಗಾಡಿ ಸಿಕ್ಕರೆ ಅದು ಇವತ್ತು ಸಿಕ್ಕೈತೆ. ಹಂಗಾಗಿ ಒಂದು ವೀಡಿಯೋ ಮಾಡಿಬಿಡೋಣ ಅಂತೇಳಿ ವೀಡಿಯೋ ಮಾಡ್ತಿದ್ದೀನಿ. ಬೇಕಾದ್ರೆ ಮಲಿಕೊಳ್ಳೋದು ಇನ್ನೇನು, ಇವತ್ತು ಖಾಲಿ ಮಾಡಿ ಲೋಡ್ ಮಾಡಿದ್ರಿಂದ ನಾಳೆ ಹೋಗಿ ಖಾಲಿ ಮಾಡಲೇಬೇಕನ್ನೋದು ಅವಶ್ಯಕತೆ ಏನೂ ಇಲ್ಲ. ನಾಡ್ದು ಖಾಲಿ ಮಾಡಿದ್ರು ನಡೀತೈತೆ, ಯಾಕಂದರೆ ಖಾಲಿ ಮಾಡಿ ಲೋ ಮಾಡಿದಾಗ ಈಗ ಆ ಕಡೆಯಿಂದ ರಾತ್ರಿ ಎಲ್ಲ ಬಂದಿರೋದ್ರಿಂದ ಇವಾಗ ಈ ಕಡೆಯಿಂದ ರಾತ್ರಿ ಎಲ್ಲ ಓಡ್ಸೋಕ್ಕಾಗಲ್ಲ, ಪ್ರೆಸರ್ ಮಾಡಲ್ಲ ಓನರ್ಗಳು. ಆರಾಮಾಗಿ ಹೋಗಿ ಮಲಿಕೊಂಡು ನಾಳೆ ಹೋಗಿ ಖಾಲಿ ಮಾಡಿ ಲೋ ಮಾಡಿ ನಾಡ್ದು ಹೋಗಿ ಖಾಲಿ ಮಾಡಿದ್ರು ನಡೀತೈತೆ. ಸದ್ಯಕ್ಕೆ ನಮ್ಮ 14-wheel ಇಲ್ಲಿದೆ, ಇದೇ ನೋಡಿ 14-wheel ನಮ್ಮ ಅಜಯ್ ಬ್ರದರ್ ಅವ್ರದ್ದು. ಈ ಗಾಡಿ ಬಂದ್ಬಿಟ್ಟು 4225 ಅಂದರೆ 42 ಟನ್ ಪಾಸಿಂಗ್, 150 ಹಾರ್ಸ್ ಪವರು, 6 ಸಿಲಿಂಡ್ರ್ ಇಂಜಿನ್ನು, 2400 RPM ಪವರ್. ಇಂಜಿನ್ ಪವರ್ ಮಾತ್ರ ಹೆವಿ ಪವರು, ಕ್ಲಚ್ಚು ಎಲ್ಲ ಹೆವಿ ಕೊಟ್ಟಿದ್ದಾರೆ. ಮಾತ್ರ ಗಾಡಿ ಇವಾಗ ಒಂದು ಸ್ವಲ್ಪ ಓಡಿಸ್ ನೋಡಿದೆ ನಾನು, ಸಕ್ಕದಾಗೈತೆ ಮಾತ್ರ ಗಾಡಿ ಓಡಿಸೋಕ್ಕೆ. ಒಂದಿಷ್ಟೇ ಒಂದು ಏನಂದ್ರೆ ಒಂದು 200-300 meter ಓಡಿಸಿರ್ತೀನಿ ಅಷ್ಟೇ, 400 meterಗೇ ಭಾಳ ಖುಷಿ ಆಯ್ತು ಗಾಡಿ ಓಡಿಸೋರ್ಲಿ. ಸ್ಮೂತ್ ಇಂಜಿನ್ ಸೌಂಡ್ ಆಗಲಿ,
ಭಾರಿ ಸ್ಮೂತ್ ಆಗೈತೆ. ಬನ್ನಿ ಈಗ ಹತ್ರದಿಂದ ಎಲ್ಲ ನೋಡೋಣ. ಇದು ಬಂದ್ಬಿಟ್ಟು ಇವ್ರು ಮಾಡಿಸಿರೋದು, ಇದು ಇದನ್ನು ಕಂಪ್ನಿಯಿಂದ ಬರೋದು ತೆಗೆದುಬಿಟ್ಟು ಇವ್ರು ಸಪ್ರೇಟಾಗಿ ಮಾಡಿಸಿರೋದು. ಇದು ಇದು ಕೆಲವೊಂದು ಗಾಡೀಲಿ ಏನು ಮಾಡ್ತಾರೆ, ಕಂಪ್ನಿದೇ ಕೊಡ್ತಾರೆ ಇದು ಬಂಪರು. ಇದು ಕಂಪ್ನಿಯಿಂದ ತೆಗೆಸ್ಬಿಟ್ಟು ಇವ್ರು ಮಾಡಿಸ್ಕೊಂಡಿರೋದು. ಇಲ್ಲಿ ಒಳಗಡೆ ನಮ್ಮ ಸೇಫ್ಟಿ ಬಂಪರು ಇದ್ದೇ ಇರುತ್ತೆ, ಕಂಪಲ್ಸರಿ ಎಲ್ಲ ಗಾಡಿಯಲ್ಲೂ ಇರಲೇಬೇಕು ಇದು ಸೇಫ್ಟಿ ಬಂಪರ್. ಏನಕ್ಕಪ್ಪ ಅಂದರೆ ಟೂ ವೀಲರ್ ಫೋರ್ ವೀಲರ್ ಬಂದು ಹೊಡೆದ್ರೆ ಒಳಗೆ ಹೋಗ್ಬಾರ್ದು, ಗಾಡಿ ಸೀಸ ಒಳಗೆ ಹೋಗ್ಬಾರ್ದು, ಇಲ್ಲಿಗೆ ಟೈರ್ ಹೊಡೆದು ಇಲ್ಲೇ ಬಿದ್ದೋಗಬೇಕು ಅನ್ನೋ ಒಂದು ಉದ್ದೇಶಕ್ಕೆ ಸೇಫ್ಟಿ ಬಂಪರು ಹಿಂದೆ ಮುಂದೆ ಎರಡು ಕಡೆನೇ ಇರುತ್ತೆ, ಗಾಡಿ ಒಳಗೆ ಯಾರೂ ಹೋಗ್ಬಾರ್ದು ಅಂತ. ಇದು ಇದರಲ್ಲಿ ಏನು ಸ್ಟ್ರಾಂಗ್ ಇರೋಲ್ಲ, ಅದು ಫುಲ್ ಸ್ಟ್ರಾಂಗ್ ಇರುತ್ತೆ, ಹಾಗಾಗಿ ಅದು ಕಂಪ್ನಿಯಿಂದನೇ ಕೊಡ್ತಾರೆ. ಆಮೇಲೆ ಇನ್ನು ಇದ್ರ ಟೈರ್ ಹೇಳಬೇಕಂದ್ರೆ 295 ಕ್ಲಾಸ್ 9026 ಅಪೋಲೋ ಟೈರ್ ಕೊಟ್ಟಿದ್ದಾರೆ. ಎಲ್ಲ ಅಪೋಲೋ ಟೈರ್ ಕೊಟ್ಟಿದ್ದಾರೆ, 14 15 15 ಅಪೋಲೋ ಟೈರು. ನಮ್ಮ ಮಾಮೂಲಿ ಸೈಲೆನ್ಸರ್ ಇದು ಭಾರಿ ಕಾಸ್ಟ್ಲಿ, 2 ಲಕ್ಷ ಸಮಥಿಂಗ್ ಬರುತ್ತೆ ಸೈಲೆನ್ಸರು, ಸೆನ್ಸರ್ದು ಬೇಸಿಕ್ಸ್ದು. ಇದು ಬಂದು ಪೇಸ್ 2 1 ಗೊತ್ತಿಲ್ಲ, ಅವ್ರನ್ನ ಕೇಳೋಣ ಆಮೇಲೆ. ಆಮೇಲೆ ಇನ್ನೊಂದು ಮೇಯ್ನಾಗಿ ಹೇಳಬೇಕಂದ್ರೆ ನೋಡ್ರಿ, ಇನ್ನೊಂದು ಗಾಡಿ ಬರ್ತೈತೆ ಈ ಗಾಡಿಯಲ್ಲಿ. ಇಂಜಿನ್ ಇದು ಹ್ಯಾಂಡ್ ಬ್ರೇಕು, ಇದಕ್ಕೂ ಹ್ಯಾಂಡ್ ಬ್ರೇಕ್ ಕೊಟ್ಟಿದ್ದಾರೆ ನೋಡಿ, ನೋಡಿದ್ರೆ ಹ್ಯಾಂಡ್ ಬ್ರೇಕ್ ಸಿಸ್ಟಮ್. ಇದಕ್ಕೂ ಸೆಕೆಂಡ್ ಆಕ್ಸಲು ಹ್ಯಾಂಡ್ ಬ್ರೇಕು ಅಪ್ಲೈ ಆಗುತ್ತೆ. ಮುಂಚೆ ನಮ್ಮ 12 ವೀಲ್ಗೆಲ್ಲ ಹೌಸಿಂಗು ದಮ್ಮಿಗೆ ಮಾತ್ರ, ಇದಕ್ಕೆ ಸೆಕೆಂಡ್ ಆಕ್ಸಲ್ಗೂ ಹ್ಯಾಂಡ್ ಬ್ರೇಕ್ ಅಪ್ಲೈ ಆಗುತ್ತೆ. ಕಟ್ಟೆ ಬಂದ್ಬಿಟ್ಟು ನಿಮ್ಮದು ಪ್ಯಾರಾಬಾಲಿಕ್ ಸಿಸ್ಟಮ್ ಕೊಟ್ಟಿರೋದಿದು, ಸಖತ್ ಆ್ಯಕ್ಷನ್ ಕೊಡುತ್ತಿದ್ದು ಕಟ್ಟೆ. ಮೂರೇ ಬ್ಲೇಡ್ ಬರುತ್ತೆ, ಒಳ್ಳೆ ಆ್ಯಕ್ಷನ್ ಸಿಸ್ಟಮ್ ಬರುತ್ತೆ. ಫ್ರಂಟು ಅದೇ ಕೊಟ್ಟವ್ರೆ, ಹ್ಞೂ ಫ್ರಂಟು ಅದೇ ಕೊಟ್ಟಿದ್ದಾರೆ. ಒಂದು ಫೋನ್ ಬಂತು ಈಗ, ಇದು ನಮ್ಮ ಮಾಮೂಲಿ ಆ್ಯಡ್ ಬ್ಲೂ ಟ್ಯಾಂಕ್ದು. ಇದು ಆ್ಯಡ್ ಬ್ಲೂ ಟ್ಯಾಂಕು ಎಷ್ಟು 40 ಲೀಟ್ರ್ 50 ಲೀಟ್ರ್ ಕೆಪಾಸಿಟಿ ಐತಿ ಇದು ಈ ಗಾಡಿಯಲ್ಲಿ. ಇದರಲ್ಲಿ ಒಂದು ಏನಪ್ಪ ಎಡವಟ್ ಮಾಡಿದ್ದಾನೆ ಅಂದರೆ, ಇದು ಟ್ಯಾಂಕು ಲೆಫ್ಟಿಗೆ ಕೊಟ್ಟು ಡೀಸೆಲ್ ಟ್ಯಾಂಕ್ ರೈಟ್ ಕೊಡಬೇಕಾಯಿತು, ಅದೊಂದು ಎಡವಟ್ ಮಾಡಿದ್ದಾನೆ ಇಲ್ಲಿ ಲೈಲ್ಯಾಂಡಲ್ಲಿ. ಮೇಯ್ನ್ ಎಡವಟ್ಟೇ ಇದೊಂದು, ಡೀಸೆಲ್ ಟ್ಯಾಂಕು ಯಾವಾಗಲೂ ರೈಟಲ್ಲಿ ಇರಬೇಕು, ಆವಾಗ ನಮಗೆ ಚೆನ್ನಾಗಿರುತ್ತೆ. ನೋಡಿ ಇದು ಟಾಟಾ ಗಾಡಿ ಹೋಗ್ತಿದೆ 14 ವೀಲ್, ಇದರಲ್ಲಿ ಡೀಸೆಲ್ ಟ್ಯಾಂಕ್ ರೈಟಲ್ಲೈತೆ. ಮತ್ತು ಲಿಫ್ಟ್ ಆ್ಯಕ್ಸಲ್ಲು ಇದು, ಇದು ಲಿಫ್ಟ್ ಆ್ಯಕ್ಸಲ್ದು ಕೆಲವು ರೂಲ್ಸು ನಿಯಮಗಳು ಏನಪ್ಪ ಅಂದರೆ, ಲೋಡ್ ಗಾಡೀಲಿ ಕಂಪಲ್ಸರಿ ಕೆಳಗೆ ಇರಲೇಬೇಕಿದು, ಎತ್ಕೊಂಡು ಓಡಿಸೋಂಗಿಲ್ಲ. ಎತ್ಕೊಂಡು ಓಡಿಸ್ರೆ ಆರ್ ಟಿ ಓ ಆಗಲಿ ಪೊಲೀಸ್ ಆಗಲಿ ಕೇಸ್ ಹಾಕ್ಬೋದು ಲಿಫ್ಟ್ ಆ್ಯಕ್ಸಲ್ ಲೋಡ್ ಗಾಡೀಲಿ. ಅದಕ್ಕೆ ಇವಾಗ ಬರೋ ಸಿಸ್ಟಮ್ ಗಾಡಿಗಳಿಗೆಲ್ಲ ಏನು ಮಾಡಿದ್ದಾನೆ, ಲೋಡ್ ಗಾಡೀಲಿ ಲಿಫ್ಟ್ ಆ್ಯಕ್ಸಲ್ಲು ಮೇಲೆ ಎತ್ಕೊಂಡು ಗಾಡಿ ಓಡಿಸ್ರೆ ಬ್ರೇಕು ಕಮ್ಮಿ ಹಿಡಿತದೆ ಅಂತ ಸುಮಾರು ಜನ ಹೇಳಿದ್ದಾರೆ, ನನಗೂ ಗೊತ್ತಿಲ್ಲ. ಯಾರು ಓಡಿಸಿರೋರು ಇದ್ದರೆ ಹೇಳಿ. ನಮ್ಮ ಬಲೂನ್ ನೋಡಿ ಎಷ್ಟು ದೊಡ್ಡದು ಕೊಟ್ಟಿದ್ದಾರೆ, ಮುಂಚೆ ಎಲ್ಲ ಚಿಕ್ಕದು ಕೊಡೋಣ ಬಲೂನ್ ಇದು ಲಿಫ್ಟ್ ಆ್ಯಕ್ಸಲ್ದು. ಇವಾಗ ಇವಿ ಕೊಟ್ಟಿದ್ದಾನೆ ಈ ಗಾಡೀಲಿ ಫುಲ್ ಇವಿ. ಗಾಡಿಯೆಲ್ಲ ಗಲೀಜಿದೆ, ಬೇಜಾರು ಮಾಡ್ಕೊಬೇಡ್ರಿ, ಯಾಕಪ್ಪ ಅಂದರೆ ಇವಾಗ ಲೋಡ್ ಮಾಡ್ಕೊಬಂದಿರೋದು ಕೋಕು. ಹಂಗಾಗಿ ಇದು ಹೌಸಿಂಗ್, ಇದು ದಮ್ಮಿ, ಎಲ್ಲ ಅಪೋಲೋ ಟೈರ್ ಕೊಟ್ಟಿದ್ದಾರೆ. ಟೋಟಲ್ಲು 15 ಅಪೋಲೋನೇ. ಮತ್ತು ಇದು ಆ್ಯಕ್ಸಲ್ ಬೋಲ್ಟು, ಮತ್ತು ಇದು ನೋಡಿ ಆ್ಯಕ್ಸಲ್ ಬೋಲ್ಟು ಹೆವಿ, ಫುಲ್ ಹೆವಿ. ನಮ್ಮ 12 ವೀಲ್ ಇತ್ತಲ್ಲ ಹಳೆ ಗಾಡಿ BS4ಗಿಂತಲೂ ಇದು ಹೆವಿ ಕೊಟ್ಟಿದ್ದೇನೆ. ಮತ್ತು ಇದು ಬಂದು 3 6 9 ವೀಲ್ ಬೋಲ್ಟ್ ಕೊಟ್ಟು, ಆ್ಯಕ್ಸಲ್ ಬೋಲ್ಟ್ ನಮ್ಮ ಹೊಲ 8 ಇತ್ತು, ಇದು 12 ಕೊಟ್ಟಿದ್ದಾನೆ. ಭಾರಿ ಸ್ಟ್ರಾಂಗ್ ಇದು ಮಾಮೂಲಿ. ಇದು ಕಟ್ಟೆ ಹಿಂದ್ಗಡೆ ಅಂತೂ ಮಾಮೂಲಿ ಕೊಟ್ಟಿದ್ದಾನೆ, ಇದೇನು ಚೇಂಜಸ್ ಮಾಡಿಲ್ಲ ಹಳೆ ಗಾಡಿಗಳಿಗೆ ಬಂದಂಗೆ ದಮ್ಮಿ ವೀಲು. ಇದು ಬಾಡಿ ಬಿಲ್ಡ್ರಲ್ಲಿ ಕಟ್ಟಿರೋದು ಟೂಲ್ಸ್ ಬಾಕ್ಸು. ಇದು ಏನು ಉದ್ದೇಶಪ್ಪ ಅಂದರೆ ಆ್ಯಡ್ ಬ್ಲೂ ಬಕೆಟ್ ಮಾಡೋದಕ್ಕೆ, ಬೀಗ ಬೇರೆ ಹಾಕಿಟ್ಟವ್ರು ಇದಕ್ಕೆ. ಇದು ಆ್ಯಡ್ ಬ್ಲೂ ಬಕೆಟ್ ಮಾಡೋದಕ್ಕಿದು. ಮಾಮೂಲಿ ಹಿಂದೆ ಬಂದರೆ ಸೆನ್ಸರ್, ರಿವರ್ಸ್ ಸೆನ್ಸರ್ ಇವು, ಬ್ರೇಕ್ ಲೈಟು, ಇದು ರಿವರ್ಸ್ ಲೈಟು. ರಿವರ್ಸ್ ಕೊಡಬೇಕಾದ್ರೆ ನೈಟಲ್ಲಿ ಬರಲಿಕ್ಕಂತ ಸೆನ್ಸರು, 4 ಸೆನ್ಸರ್ ಕೊಟ್ಟಿದ್ದಾರೆ ಇದಕ್ಕೆ. ಅಲ್ಲೊಂದು, ಇಲ್ಲೊಂದು, 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 ಟೋಟಲ್ 4 ಸೆನ್ಸರ್ ಇದಕ್ಕೆ ರಿವರ್ಸ್ ಸೆನ್ಸರು. ಸ್ಟೆಪ್ನಿ ಸ್ಟೆಪ್ನಿ ಹಳೇದು ಮಡ್ಗಿದ್ದಾರೆ ಅಣ್ಣ, ಅಂದರೆ ಇವರು ಇನ್ನೊಂದು ಗಾಡಿಗೆ ಹಾಕ್ಬಿಟ್ಟಿದ್ದಾರೆ ಸ್ಟೆಪ್ನಿ, ಅವ್ರದ್ದು ಇನ್ನೊಂದು ಗಾಡಿ ಐತಲ್ಲ ಅದಕ್ಕೆ. ಎಲ್ಲ ಮಾಮೂಲಿನೇ. ಆಮೇಲೆ ಇದು ಡೀಸೆಲ್ ಟ್ಯಾಂಕು, 375 ಲೀಟ್ರ್ ಡೀಸೆಲ್ ಟ್ಯಾಂಕ್ ಇದು. ಇದೊಂದೇ ನಮಗೆ ರೈಟಿಗೆ ಬಿಟ್ಬಿಟ್ಟಿದ್ದಾರೆ ಲೈಲ್ಯಾಂಡಲ್ಲಿ, ಬೆಸ್ಟ್ ಆಗಿರೋದು ಲೆಫ್ಟಿಗೆ ಬಿಟ್ಬಿಟ್ಟಾನೆ. ಬ್ಯಾಟ್ರಿ ಬಾಕ್ಸ್ ಇಲ್ಲಿ ಬರುತ್ತೆ, ಈ ಕಡೆಯೇ ಲೆಫ್ಟ್ ಸೈಡಲ್ಲಿ ಬರುತ್ತೆ ಇದೆಲ್ಲ ಸೆನ್ಸರು. ಆಮೇಲೆ ಇದು ಎಕ್ಸ್ಟ್ರಾ ಹೈಟ್ ಹಾಕಿದ್ದು, ಇದು ಬಂದ್ಬಿಟ್ಟು ಬಾಡಿಯಲ್ಲಿ ನಾವು ಕೇಳಿದ್ರೆ ಮಾತ್ರ ಕಟ್ಕೊಡ್ತಾರೆ ಎಕ್ಸ್ಟ್ರಾ ಹೈಟ್ ಹಾಕಿದ್ದು. ಬಜಾರ್ ಲೋಡ್ ಮಾರ್ಕೆಟ್ ಲೋಡ್ ಹೊಡಿತೀನಂದ್ರೆ ಬೇಕಿದು ಎಕ್ಸ್ಟ್ರಾ ಹೈಟ್ ಹಾಕಂದ್ರೆ ಅಲ್ಲಿವರೆಗೂ ಬರುತ್ತಿದ್ದು, ಅಲ್ಲಿವರೆಗೂ ಬರುತ್ತಿದ್ದು.
ಇವು ಒಂದು ಟೂಲ್ಸ್ ಬಾಕ್ಸು ಕಂಪಲ್ಸರಿ ಇರಲೇಬೇಕು. ಸೈಡ್ ಲೈಟ್ಗಳಲ್ಲಿ ನೋಡಿ, ಸೈಡ್ ಲ್ಯಾಂಪು. ಈಗ ಬರೋ ಗಾಡಿಗಳೆಲ್ಲ ಈ ಥರ ಕಂಪಲ್ಸರಿ ಮಾಡಿಸ್ಬೇಕು. ಇದು ಇಂಡಿಕೇಟ್ರು, ಇದು ಪಾರ್ಕಿಂಗ್. ಇಲ್ಲೊಂದು, ಅಲ್ಲೊಂದು, ಮತ್ತು ಇಲ್ಲೊಂದು ಮೂರು ಕೊಟ್ಟಿದ್ದಾರೆ. ಮುಂಚೆ ನಮಗೇನು ಫ್ರಂಟು ಮತ್ತು ಬ್ಯಾಕಲ್ಲಿ ಮಾತ್ರ ಇಂಡಿಕೇಟ್ರ್ ಇತ್ತು, ಗೊತ್ತಾಗ್ತಿರಲಿಲ್ಲ. ಇವಾಗ ಇಲ್ಲಿ ಬರೋವರೆಗೂ ಇಲ್ಲಿ ಇಂಡಿಕೇಟ್ರ್ ಆನ್ ಆಗಿದ್ರೆ ಗೊತ್ತಾಗುತ್ತೆ ನೋಡೋದು. ಇಲ್ಲಿದ್ದವ್ರಿಗೂ ಇಂಡಿಕೇಟ್ರ್ ಆನ್ ಗೊತ್ತಾಗುತ್ತೆ. ಆ ಥರ ಫುಲ್ ಚೆನ್ನಾಗಿ ಮಾಡಿಸಿದ್ದಾರೆ. ಆಮೇಲೆ ಇದು ಗಾಡಿ ಪಾಸಿಂಗ್, ಎಂಟಿ ಗಾಡಿ 12 ಟನ್ನು, ಟೋಟಲ್ ವೆಯ್ಟು 42 ಟನ್ನು. ಅಲ್ಲಿ ಟೋಟಲ್ 30 ಟನ್ ಪಾಸ್ ಆಗುತ್ತೆ. ಇದು ಟೈರ್ 295/20 14 ವೀಲು. ಇವರೇ ಓನ ಎಚ್ ಅಜಯ್. ಇದು ಗಾಡಿದು ಡಿಟೇಲು. ಇವಾಗ ಬಾಡಿ ಕೇಬಿನ್ದು, ಇದು ಬಾಡಿ ಕ್ಯಾಬಿನ್ ಬಂದುಬಿಟ್ಟು ನಾಮಕಲ್ಲಲ್ಲಿ ಕಟ್ಸ್ಕೊಬಂದಿರ್ತಿದ್ದು. 7 ಲಕ್ಷ ಸಮಥಿಂಗ್ ಆಗೈತೆ. ಫುಲ್ ಹೆವಿ ಮಾಡಿಸಿ ಕಟ್ಸ್ಕೊಬಂದಿರುತ್ತೆ ಇದು ಬಾಡಿ ಕ್ಯಾಬಿನ್. ಇದು ನಾಮಕಲ್ಲಲ್ಲಿ ಎಲ್ಲಿ ಅಂದ್ಬಿಟ್ಟು ತೋರಿಸ್ತೀನಿ ಬರ್ರಿ. ನೋಡಿ ಕ್ಯಾಬಿನೆಲ್ಲ ಏನು ಶೋ ಸಕ್ಕತ್ತಾಗಿ ಮಾಡಿದ್ದಾರೆ ಇವರು. ಎಲ್ಲ ಮೇಲ್ಗಡೆ 2 ಲೈಟು, ಇವು ಕಡೆ ಎಲ್ಲ ಸಕ್ಕತ್ತಾಗಿ ಮಾಡಿಸ್ಕೊಬಂದಿದ್ದಾರೆ ಬಾಡಿ ಕ್ಯಾಬಿನ್. ಬಾಡಿ ಕ್ಯಾಬಿನ್ ಕಟ್ಸಿದ್ದು ಎಲ್ಲಿ ಅಂದರೆ ಇಲ್ಲಿದೆ ನೋಡಿ, ಕಾಣಿಸ್ತಾ ನೋಡಿ, ಇಲ್ಲಿದೆ ಅಮಯಾಪುರಿ ಲೇಬರ್ ಬಾಡಿ ವರ್ಕ್ಸ್ ನಾಮಕ್ಕಲ್ ಬಸ್ ಸ್ಟ್ಯಾಂಡ್ ತಿರುಚಂಗೂಡು. ತಿರುಚಂಗೂಡಲ್ಲಿ ಕಟ್ಟಿದ್ದೆ ಇದು. ತಿರುಚಂಗೂಡು ಹಾಕಿದ್ದಾರೆ ತಡ್ರಿ, ಅವ್ರನ್ನ ಕೇಳೋಣ. ಹ್ಞೂ, ಎಲ್ಲ ತಿರುಚಂಗೂಡು ಹಾಕಿದ್ದಾರೆ, ಕೇಳಿ ನೋಡೋಣ. ಎಷ್ಟು ಗಾಡಿ ಬಗ್ಗೆ 14 ವೀಲು. ಇವಾಗ ಒಳಗೆ ಹೋಗಿ ಅವ್ರ ಹತ್ರ ಬಾಕಿ ಡೀಟೇಲ್ ಸ್ವಲ್ಪ ಕೇಳ್ಕೊಳ್ಳೋಣ. ಸ್ನೇಹಿತರೆ, ಒಳಗಡೆ ನೋಡಿ ಫೋಟೋ ಲೈಟು. ಇದು ನೋಡಿ ಏರ್ ಬ್ಲೋವರು. ಫ್ಯಾನ್ ಎ ಸಿದು ಬರುತ್ತಲ್ಲ, ಈ ಥರ ಏರ್ ಬ್ಲೋವರು. ಎ ಸಿ ಎಲ್ಲ ಅದು, ಬರೀ ಬ್ಲೋವರ್ ಗ್ಲಾಸ್ ಅಷ್ಟೇ. ಇದು ನೋಡಿ ಮಿರರು ಒಳಗಡೆ ಎಲ್ಲ ನೋಡಿದ್ರೆ ಎಷ್ಟು ಕ್ಲೀನಾಗಿ. ಇದು ನೋಡಿ ಶೀಟು ಸಕ್ಕತ್ತಾಗಿ ಮಾಡಿದ್ದಾರೆ. ಇದು ಪ್ಲೈವುಡ್ ಶೀಟು. ಈ ಥರ ಶೀಟು ತುಮಕೂರಲ್ಲಿ ಹಾಕಲ್ಲ, ಪ್ಲೈನ್ದು ಹಾಕಿರ್ತಾರೆ, ಮರದ ಹಾಕಿರ್ತಾರೆ. ಅದು ಜಾಸ್ತಿ ದಿನ ಬಾಳ್ಕೆ ಬರಲ್ಲ. ಇವು ಇಂಡಿಕೇಟ್ರು, ಬ್ರೇಕ್ ಲೈಟು, ಹೆಡ್ ಲೈಟು, ಅವು ಇವು ಎಲ್ಲ ಸ್ವಿಚ್ಗಳು. ಇವೆಲ್ಲ ನಮ್ಮ ಸ್ಟೇರಿಂಗ್ ಚಿಕ್ಕದಾಗಿ ಸಕ್ಕತ್ತಾಗೈತೆ. ಇವಾಗ ನೋಡಿ, ಇವ್ರು ನೋಡಿ, ಸಾವುಕಾರರು ಮಲಗವ್ರೆ. ಫ್ಯಾನ್ ಹಾಕ್ಕೊಂಡು, ಫ್ಯಾನ್ ನಾವು ಹಾಕ್ಕೊಂಡಿದ್ದೀವಿ, ಅವರು ಆ ಕಡೆ ಮಲಗವ್ರೆ. ಶ್ರಮಜೀವಿ ಅಪ್ಪು ತುಂಬ ಕಷ್ಟಪಟ್ಟು ದುಡಿದು 10 ವೀಲ್ ಮಾಡಿ, 10 ವೀಲಿಂದ 12 ವೀಲ್ ಮಾಡಿ, ಈಗ 14 ವೀಲ್ ಮಾಡಿದ್ದಾರೆ. ಮುಂದೆ 16 ವೀಲು ಮಾಡಲಿ, ಒಳ್ಳೆಯದು ಆಗಲಿ ಅವ್ರಿಗೆ. ಬನ್ನಿ, ಇನ್ನು ಕ್ಯಾಬಿಂದೆಲ್ಲ ಆಯಿತು, ಮುಂದೆ ನೋಡಿ.